ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಸೀಸನ್ ಮೂರರ ಪಂದ್ಯಾವಳಿಗೆ ಖ್ಯಾತ ವಕೀಲ ಹಾಗೂ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎಸ್ ಉಮೇಶ್ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಯು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢ ಮಾಡಲು ಸಹಕಾರಿಯಾಗಿದೆ. ಯುವ ಪೀಳಿಗೆ ಕ್ರೀಡೆಯ ಜೊತೆಗೆ ಸಂವಿಧಾನದ ಉಳಿವಿಗೆ ಶ್ರಮಿಸಬೇಕು. ಈಗಿನ ಸರ್ಕಾರಗಳು ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೋರುತ್ತಿದ್ದಾರೆ. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನ ಉಳಿದರೆ ನಾವು ಉಳಿಯುತ್ತೇವೆ, ಇಲ್ಲದಿದ್ದರೆ ದೇಶಕ್ಕೆ ದೊಡ್ಡ ಒಡೆತ ಉಂಟಾಗುತ್ತದೆ. ಪ್ರತಿ ಹಳ್ಳಿಯಲ್ಲಿಯೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸುವ ಕೆಲಸವನ್ನು ಯುವಕರು ಮಾಡಬೇಕು. ಬಸವಣ್ಣನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದಾಗ ಮಾತ್ರ ಅವರ ತತ್ವ ಸಿದ್ಧಾಂತಗಳು ಅರ್ಥವಾಗುತ್ತದೆ. ಮಹಿಳೆಯರು ಎಂದು ಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ಅಂಬೇಡ್ಕರ್ ಅವರು ಮೂಲ ಕಾರಣ. ಅವರ ಋಣದಲ್ಲಿ ಇಂದು ನಾವೆಲ್ಲ ಜೀವಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಸಿಎಂ ಮಹದೇವಯ್ಯ, ಗ್ರಾಮ ಪಂಚಾಯಿತಿಯ ಸದಸ್ಯ ಮಹದೇವ್, ಬಿಜೆಪಿ ಮುಖಂಡರಾದ ಶರತ್ ಪುಟ್ಟಬುದ್ದಿ, ತೋಟದಪ್ಪ ಬಸವರಾಜು, ವಕೀಲರಾದ ಬೊಮ್ಮಾಯಿ, ಗ್ರಾಮದ ಮುಖಂಡ ಮಲ್ಲಣ್ಣ ಸೇರಿದಂತೆ ಕ್ರಿಕೆಟ್ ಪಂದ್ಯಾವಳಿಯ ತಂಡಗಳ ಯುವಕರು ಭಾಗವಹಿಸಿದ್ದರು. ಹಲವಾರು ಕಾರ್ಯಕ್ರಮಗಳು ಸಂವಿಧಾನದ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇರುವ ಕಾರಣ ಜನಗಳು ಎತ್ತೆಚ್ಚುಕೊಳ್ತಾ ಇದ್ದಾರೆ. ಕೇವಲ ದಲಿತರಿಗಲ್ಲ, ಪ್ರತಿಯೊಬ್ಬ ಮಹಿಳೆಯರಿಗೂ ಕಾರ್ಮಿಕರಿಗೂ, ಯಾರು ಕಟ್ಟಕಡೆಯ ಜನ ಅಂದ್ರೆ ಜಾತಿಗಲ್ಲ, ಯಾರು ಕಷ್ಟದಲ್ಲಿರ್ತಾರೆ ಅವ್ರನ್ನ ಕಟ್ಟಕಡೆಯ ಜನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು. ನಾವು ತಿಳ್ಕೊಳ್ಳೋದು ಕಟ್ಟಕಡೆಯ ಜನ ಅಂದ್ರೆ ಜಾತಿಯಲ್ಲಿ ಕೆಳಗಡೆ ಅಂತ ನೋ, ಕಟ್ಟಕಡೆಯ ಜನ ಅಂದ್ರೆ ಯಾರು ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ, ಯಾವ ಜನಾಂಗದವರು ಆದರೂ ಆಗ್ಬೋದು, ಅವ್ರಿಗೋಸ್ಕರ ಬರೆದಿರುವಂತಹ ಒಂದು ಸಂವಿಧಾನ.